ಅಯ್ಯೋ, ಆಗಲ್ಲ ಗುರು, ತುಂಬ ಸೊಂಟನು, ಯಾವ ಕೆಲಸವನ್ನು ಮಾಡೋಕ್ಕೆ ಆಗ್ತಿಲ್ಲ ಅನ್ನೋರು ತಪ್ಪದೆ ಈ ಮನೆ ಮದ್ದನ್ನು ಬಳಸಿ ಪಟ್ ಪಟ್ ಅಂತ ಪರಿಹಾರವನ್ನು ಕಂಡುಕೊಳ್ಳಿ. ಶಲಭಾಸನವು ಇಡೀ ಬೆನ್ನು ಮೂಳಿಗೆ ಶಕ್ತಿಯನ್ನು ಮತ್ತು ನಮ್ಯತೆಯನ್ನು ನೀಡುವ ಆಸನವಾಗಿದೆ. ಬೆನ್ನಿಗೆ ಸಂಬಂಧಪಟ್ಟ ನೋವುಗಳಿಂದ ಬಳಲುತ್ತಿರುವವರಿಗೆ ಈ ಆಸನವು ಬಹು ಉಪಯೋಗಕಾರಿಯಾಗಿದೆ. ಇದು ಬೆನ್ನಿಗೆ ಬಲವನ್ನು ನೀಡುತ್ತದೆ ಮತ್ತು ಕೆಳಬೆನ್ನಿಗೆ ಉತ್ತಮ ನಮ್ಯತೆಯನ್ನು ಒದಗಿಸುತ್ತದೆ. ಇದು ಕೆಳಬೆನ್ನು ಭಾಗದ ಸ್ನಾಯುಗಳಿಗೆ ಉತ್ತಮ ಬಲವನ್ನು ನೀಡುತ್ತದೆ. ಹಾಗಾಗಿ ತುಂಬ ಹೊತ್ತು ಕುಳಿತು ಕೆಲಸ ಮಾಡುವವರಿಗೆ, ಅಂದರೆ ಐಟಿ ಉದ್ಯೋಗಿಗಳು, ಬ್ಯಾಂಕ್ ಉದ್ಯೋಗಿಗಳು ಇತ್ಯಾದಿ ಜನಗಳಿಗೆ ಈ ಆಸನವು ಉತ್ತಮವಾಗಿ ಸಹಾಯವನ್ನು ಮಾಡುತ್ತದೆ. ಇದು ಹೊಟ್ಟೆಯ, ಸೊಂಟ, ತೊಡೆ ಮತ್ತು ಪೃಷ್ಠದ ಭಾಗದಲ್ಲಿನ ಕೊಬ್ಬನ್ನು ಕರಗಿಸುತ್ತದೆ. ಅರ್ಧ ಚಮಚೆ ನಿಂಬೆ ರಸಕ್ಕೆ ಚಿಟಿಕೆ ಉಪ್ಪು ಸೇರಿಸಿ ಸೇವಿಸುತ್ತಾ ಬನ್ನಿ. ಇದು ನಿಮ್ಮ ಸೊಂಟ ನೋವನ್ನು ಕೆಲವು ದಿನಗಳ ಒಳಗೆ ಮಾಯ ಮಾಡುತ್ತದೆ. ಬೆನ್ನು ನೋವಿಗೆ ಬೆಳ್ಳುಳ್ಳಿ ಉತ್ತಮ ಮನೆ ಔಷಧಿಯಾಗಿದೆ. 2 ಅಥವಾ 3 ಕಾಳು ಲವಂಗವನ್ನು ಬೆಳಿಗ್ಗೆ ಸೇವಿಸಿದರೆ ತುಂಬ ಉತ್ತಮ. ಬೆಳ್ಳುಳ್ಳಿ ಎಣ್ಣೆಯನ್ನು ಬೆನ್ನು ನೋವು ಇರುವಲ್ಲಿಗೆ ಹಚ್ಚಿ ಮಸಾಜ್ ಮಾಡಿದರೆ ನೋವು ಬೇಗನೆ ಶಮನವಾಗುವುದು. 4 ಚಮಚೆ ಹರಳೆಣ್ಣೆಯನ್ನು ತೆಗೆದುಕೊಂಡು ಚೆನ್ನಾಗಿ ಕುದಿಸಿ ಆ ಎಣ್ಣೆಗೆ 4-5 ಬೆಳ್ಳುಳ್ಳಿ ಹೆಸಳನ್ನು ಸೇರಿಸಿ ಚೆನ್ನಾಗಿ ಉರಿದು ನಂತರ ಆ ಎಣ್ಣೆಯನ್ನು ನೋವಿರುವ ಜಾಗಕ್ಕೆ ಹಚ್ಚಿಕೊಳ್ಳಿ. ಹೀಗೆ ಮಾಡಿದರೆ ಸ್ವಲ್ಪ ದಿನದಲ್ಲೇ ನೋವು ದೂರವಾಗುತ್ತದೆ. ಸೈಂಧವ ಲವಣವನ್ನು ಪ್ರತಿದಿನ ಸ್ನಾನದ ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಿದರೆ ಕೂಡ ಬೆನ್ನು ನೋವು ಬೇಗ ಗುಣವಾಗುತ್ತದೆ. ದಿನವೂ ಕನಿಷ್ಠ ಪಕ್ಷ 1 ಬಾರಿ ಆದರೂ 1 ಲೋಟ ಬಿಸಿ ನೀರಿನಲ್ಲಿ ಸಣ್ಣ ತುಂಡು ಶುಂಠಿಯನ್ನು ಸೇರಿಸಿ ಶುಂಠಿ ಟೀಯನ್ನು ಮಾಡಿಕೊಂಡು ಕುಡಿಯಬೇಕು. ಬೇಕಾದರೆ ಸ್ವಲ್ಪ ಜೇನುತುಪ್ಪವನ್ನು ಬೆರೆಸಿ ಕುಡಿಯಬಹುದು. ಶುಂಠಿಯಲ್ಲಿ ನೋವು ನಿವಾರಕ ಗುಣಗಳು ಅಧಿಕವಾಗಿವೆ. ನನ್ನ ಆತ್ಮೀಯರೇ, ಇಂತಹ ಹೆಲ್ತ್ ಟಿಪ್ಸ್ಗಳನ್ನು ತಿಳಿದುಕೊಳ್ಳಲು ರಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ. ಥ್ಯಾಂಕ್ ಯು.